ಈ ಥರ ಎಫ್ ಟಿ ಬೋರ್ಗೆ ಕ್ಯಾಬ್ರಾ ಬಿಡ್ಬೋದು, ಮೋಟ್ರ್ ಇದನ್ನು ಕ್ಯಾಬ್ರಾ ಬಿಡ್ಬೋದು. ಇದೇ ಬೋರ್ವೆಲ್ ಕ್ಯಾಬ್ರಾ, ಬೋರ್ವೆಲ್ ಒಳಗಡೆ ಹಾಕ್ಬಿಟ್ಟು ರಿಮೂವ್ ಮಾಡಿದ್ದಾರೆ. ಇದು ಎಲ್ಲ ಸರ್ವಿಸು ಬೆಂಗ್ಳೂರ್ ಲಿಮಿಟ್ ಮಾತ್ರನೇ ಕೊಡ್ಬೋದು. ನಮ್ಮ ಆಫೀಸ್ ಇರುವುದು ಬೆಂಗ್ಳೂರು, ನಾವು ಸರ್ವಿಸ್ ಕೊಡೋದು ಬೆಂಗ್ಳೂರ್ ಲಿಮಿಟ್ ಮಾತ್ರನೇ. ಈ ಥರ ಬೋರ್ವೆಲ್ ಸ್ಕ್ಯಾನಿಂಗ್ ಮಾಡೋ ಟೈಮಲ್ಲಿ ನಾವು ಒಂದ್ಸಲ ಚೆಕ್ ಮಾಡಿಬಿಟ್ಟು ನೋಡ್ತೀವಿ ನಮ್ದು ಕ್ಯಾಬರನ್ನು ಟ್ಯಾಲಿ ಆಗತ್ತೆ ಅಂತ. ಆಲ್ಮೋಸ್ಟ್ ಟ್ಯಾಲಿ ಆಗುತ್ತೆ, 50% ಖಂಡಿತವಾಗಿ ಟ್ಯಾಲಿ ಆಗುತ್ತೆ. ಇಷ್ಟು ಫೀಟಿಗೆ ನಮಗೆ ಸೋರ್ಸ್ ಬರುತ್ತೆ ಕಾಣುತ್ತೆ, ಅದನ್ನು ಅದ ಥರನೇ ಇರುತ್ತೆ. ಇದೇ ಬೋರ್ವೆಲ್ ಕ್ಯಾಬರಾ ನಾವು ಬೋರ್ ಒಳಗಡೆ ಬಿಟ್ಟರೆ ಏನೇನು ಐತೆ ಅಂತ ಗೊತ್ತಾಗತ್ತೆ. ಇದು ಬಂದು ಫಿಲ್ಟರ್ ಪೈಪ್ ಹಾಕಿದ್ದಾರೆ, ಫಿಲ್ಟರ್ ಪೈಪ್ ಹಾಕ್ಬಿಟ್ಟಿದ್ರೆ ಏನು ಸೋರ್ಸ್ಗಳಿಗೆ ಗೊತ್ತಾಗಲ್ಲ, ಬೋರ್ ಎಂಡು ಎಷ್ಟೈತೆ ಮಾತ್ರ ಗೊತ್ತಾಗತ್ತೆ. ಇದು ನೀರು ಐತೆ, ಬೇರೆ ಪೈಪು ಇದ್ರೆ ಪೈಪ್ ಒಳಗಡೆ ಬಿಟ್ಟರೆ ಪೈಪ್ ಇರೋ ಡ್ಯಾಮೇಜ್ ಆಗಿದ್ದೀರ ಎಲ್ಲೆಲ್ಲಿ ಸೋರ್ಸ್ ಬರುತ್ತದ ಗೊತ್ತಾಗತ್ತೆ. ಫಿಲ್ಟರ್ ಪೈಪ್ ಹಾಕ್ಬಿಟ್ಟಿದ್ರೆ ಸ್ಕ್ಯಾನಿಂಗ್ ಮಾಡಿ ಪ್ರಯೋಜನ ಇಲ್ಲ. ಇದು ಮಾಡ್ತಾ ಇದ್ದೀವಿ ಹೋಸ್ ಕ್ಲೀನಿಂಗು, 1000 ಅಡಿ ಡೆಪ್ತ್ ಐತೆ ಬೋರ್. ಇದು 1000 ಅಡಿಗೆ ಹೋಸ್ ಬಿಡ್ತಾ ಇದ್ವಿ, ನೀರು ಬಿಡ್ತಾ ಇದೆ. ನೀರು ಬಿಟ್ಟರೆ ವಾಪಸ್ ಬರಬೇಕು, ವಾಪಸ್ ಬಂದರೆ ಬೋರ್ ಚೆನ್ನಾಗಿದೆ ಅಂತ ಲೆಕ್ಕ. ಮೇಲೆ ಬರಬಾರ್ದ ತಣ್ಣಿ ಬರುತ್ತೆ, ಪುರಿಂಚಿಂಗ್ಲಾ ಬೋರ್ ಚೆನ್ನಾಗಿದೆ, ಕ್ಲಿಕ್ ಆಗಿದೆ. ಬೇರೆ ಬೋರ್ ಕನೆಕ್ಷನ್ ಆಯಿತು, ಒನ್ ಡ್ರಾಪ್ ನೀರು ಆಚೆ ಕಡೆ ಬರಲ್ಲ, ಬಿಟ್ಟರೆ ಹಂಗೆ ಬೇರೆ ಕಡೆಗೆ ಹೋಗ್ಬಿಡುತ್ತೆ. 1000 ಫೀಟ್ ಮಾತ್ರ ಬೋರ್ ಇದ್ರೆ ಕ್ಲೀನ್ ಮಾಡ್ಬೋದು. ನಮ್ಮ ಹತ್ರ ಹೋಸ್ ಐತೆ, ಜನ್ರಲ್ ಆಗಿ 700-800 ಹೋಸ್ ಇಟ್ಕೊಳ್ಳಿರ್ತಾರೆ. ನಮ್ಮ ಹತ್ರ 1000 ಫೀಟ್ ಹೋಸ್ ಐತೆ, ಹೋಸ್ ಕ್ಲೀನಿಂಗ್ ನೋಡಿ ವಿಡಿಯೋ ನೋಡಿ. ಈ ಬೋರ್ನಲ್ಲಿ ಮೋಟ್ರ್ ಇದೆ, ಮೋಟ್ರ್ ಇದ್ರೂ ಕ್ಯಾಪ್ ರಿಮೂವ್ ಮಾಡಿಬಿಟ್ಟು ಸೈಡ್ನಲ್ಲಿ ಕ್ಯಾಮ್ರಾ ಬಿಡ್ಬೋದು, ಏನೇನು ಐತೆ ಅಂತ ಕಂಡಿಡ್ಬೋದು. ನೋಡಿ ಇದರಲ್ಲಿ ಫಿಲ್ಟರ್ ಪೇಪರ್ ಹಾಕಿಲ್ಲ, ಸೈಡಲ್ಲಿ ಗ್ಯಾಪ್ ಬರೋದು, ಸೋರ್ಸ್ ಬರೋದು ಎಲ್ಲ ಗೊತ್ತಾಗತ್ತೆ, ಎಷ್ಟು ಆಳ ಐತೆ ಅದು ಗೊತ್ತಾಗತ್ತೆ. ಒಂದೊಂದು ಬೋರ್ವೆಲ್ನಲ್ಲಿ ಒಂದೊಂದು ರಿಸಲ್ಟ್ ಬರುತ್ತೆ, ಕೆಲವು ಜಾಗ ನೀರಿರಲ್ಲ, ಕೆಲವು ಜಾಗ ನೀರಿರುತ್ತೆ, ಕೆಲವು ಜಾಗ ಶಿಲ್ಟ್ ಇರುತ್ತೆ, ಕೆಲವು ಬೋಲ್ಡಸ್ಸು ಸ್ಟಕ್ ಆಗಿರುತ್ತೆ. ಒಂದೊಂದು ಬೋರ್ವೆಲ್ನಲ್ಲಿ ಒಂದೊಂದು ಥರ ಇರುತ್ತೆ, ಕ್ಯಾಮ್ರಾ ಬಿಟ್ಟರೆ ಗೊತ್ತಾಗೋದು. ನಾರ್ಮಲಾಗಿ ನಾವು ಏನು ಮಾಡ್ತೀವಿ, ಫಸ್ಟು ಸೈಟ್ ಇನ್ಸ್ಪೆಕ್ಷನ್ ಹೋಗ್ಬಿಟ್ಟು ಮಾಡ್ತೀವಿ, ನಮ್ಮ ಐಡಿಯಾ ಏನಂತ ಅವ್ರಿಗೆ ತೋರಿಸ್ತೀವಿ. ತೋರಿಸ್ಬಿಟ್ಟು ಸರ್ ನೀವು ಬಂದು ಈ ಜಾಗಕ್ಕೆ ನೀವು ಕ್ಯಾಮ್ರಾ ಮಾಡ್ಬೋದು, ಕ್ಯಾಮ್ರಾ ಮಾಡಿದರೆ ಬೋರ್ವೆಲ್ ಕ್ಲೀನ್ ಮಾಡ್ಬೋದಾ ಇಲ್ಲ ಅಂತ ನೋಡ್ಬೋದು. ಎಲ್ಲ ಮಾಡೋಕ್ಕೆ ನೀವು ಒಂದ್ಸಲ ಡಿವೈನಿಗೂ ಮಾಡ್ಬೋದು, ಡಿವೈನಿಗೆ ಮಾಡಿದ್ರೆ ಗ್ರಿಪ್ ಸಿಗ್ನಲ್ ಸಿಕ್ಕಿದ್ರೆ ನೀವು ನೆಕ್ಸ್ಟು ಸ್ಕ್ಯಾನಿಂಗಿಗೆ ಹೋಗ್ಬೋದು ಅಂತ ಎಲ್ಲ ಡೀಟೇಲ್ಸ್ ಕೊಡ್ತೀವಿ. ಇದು ಎಲ್ಲ ನಾವು ಇರುವುದು ನಮ್ಮ ಆಫೀಸ್ ಇರುವುದು ಬೆಂಗಳೂರು, ಬೆಂಗಳೂರು ಮಾತ್ರ ಕೊಡುವುದು. ಬಟ್ ಕಾಲ್ಸ್ಗಳು ಔಟ್ ಆಫ್ ಬೆಂಗಳೂರು ಬರ್ತಾಯಿದೆ, ಔಟ್ ಆಫ್ ಬೆಂಗಳೂರು ನಾನು ಏನು ಮಾಡೋದು ಹೇಳಿ. ಈ ವಿಡಿಯೋ ನೋಡ್ಬಿಟ್ಟು ನಾವು ಹೆಂಗೆ ಮಾಡ್ತೀರೋ ಅದೇ ಥರ ಅವರಲ್ಲಿ ಗಾಡಿ ಸಿಕ್ಕತ್ತೆ, ಅಲ್ಲೆಲ್ಲಿ ಮಾಡ್ಕೋಬೋದು. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ವಿಡಿಯೋ ಹಾಕ್ತಾಯಿದ್ವಿ, ಎಲ್ಲರೂ ಯೂಸ್ ಮಾಡ್ಕೊಳ್ಳಿ. ನೋಡಿ ಬೋರ್ ಒಳಗಡೆ ಪೈಪ್ ಐತೆ, ಅದನ್ನು ಕಾಣಿಸ್ತಾ ಇದೆ, ಅದು ಒಳಗಡೆ ಬೋರ್ಡ್ ಕ್ಯಾಮ್ರಾ ಹೋಗ್ತಾ ಇದೆ. ಇದು ಒಂದು ವಿಡಿಯೋ, ಒಂದೊಂದು ವಿಡಿಯೋ ಒಂದೊಂದು ಥರ ಇರುತ್ತೆ. ಕೆಲವು ವಿಡಿಯೋಗಳಿಗೆ ಕ್ಲಿಯರಿಟಿ ಇರಲ್ಲ, ಇದೂ ಅಷ್ಟು ಕ್ಲಿಯರಿಟಿ ಇಲ್ಲ. ನೀರು ವಾಟರ್ ಕ್ಲಿಯರ್ ಆಗಿದ್ರೆ ಅದು ಕ್ಲಿಯರಾಗಿ ಬರುತ್ತೆ. ಕೆಲವು ಜಾಗದಲ್ಲಿ ನೋಡಿ ಪೈಪ್ ಕಾಣಿಸ್ತಾ ಇದೆ. ಕೆಲವು ಜಾಗದಲ್ಲಿ ಇದು ಇದ್ರೆ ಯೂರಿಯಾ ಒಂದ್ಸಲ ಹಾಕ್ಬಿಟ್ಟು ಒಂದು ದಿವಸ ಹಾಕ್ಬಿಟ್ಟು ಕ್ಲಿಯರ್ ಆಗಮೇಲೆ ಕ್ಯಾಮ್ರಾ ಮಾಡ್ಬೋದು. ಹೊಸೇ ಬೋರು ಇಮ್ಮಿಡಿಯೇಟಾಗಿ ಮಾಡೋಕ್ಕಾಗಲ್ಲ, ಒಂದು ವಾರ ಆಗಮೇಲೆ ಮಾಡೋಕ್ಕಾಗತ್ತೆ. ಈಗ ಶಿಲ್ಟು ತುಂಬ ಕಡಿಮೆ ಇದ್ರೆ ಹೋಸ್ ಕ್ಲೀನಿಂಗಲ್ಲಿ ಮಾಡ್ಬೋದು, 10 ಅಡಿ 20 ಅಡಿ ಮುಚ್ಕೊಂಡಿದ್ರೆ ನಾವು ಹೋಸ್ ಕ್ಲೀನಿಂಗಲ್ಲಿ ಮಾಡ್ಬೋದು. 150 ಅಡಿ 200 ಅಡಿ ಬೋರ್ ಕ್ಲೋಸ್ ಆಗಿದ್ರೆ ಇಂಥ ರಾಡ್ ಬಿಟ್ಟು ರಾಡ್ ಕ್ಲೀನಿಂಗ್ ಮಾಡಬೇಕು. ಇದು ಎಷ್ಟು ಡೆಪ್ತ್ ಹೋಗ್ಬೋದು, ಮ್ಯಾಕ್ಸಿಮಮ್ 700 ಫೀಟ್ ಮಾತ್ರ ಹೋಗ್ಬೋದು. ಸರಿನಾ, ಶಿಲ್ಟ್ ಬಂದ್ಬಿಡುತ್ತೆ, ಏನೋ ರಾಕು ಏನೋ ಲೂಸ್ ರಾಕ್ ಬಂದ್ಬಿಟ್ಟು ಸ್ಟಕ್ ಆಗಿದ್ರೆ ಅದನ್ನು ಬಂದ್ಬಿಡುತ್ತೆ. ಸರಿನಾ, ಫಿಲ್ಟರ್ ಪಂಪ್ ಹಾಕಿದ್ರೆ ಫಿಲ್ಟರ್ ಪಂಪ್ ಬೇಕಂದ್ರೆ ಎರಕ್ಷಿ ಮಾಡಿದ್ರು ಕೊಡ್ಬೋದು, ಎಸ್ ಸಿ ಟಿ ಸಿದ್ರೆ ಮಾಡ್ಬೋದು.
700 ಫೀಟ್ ಮ್ಯಾಕ್ಸಿಮಮ್ ಆಗುತ್ತೆ. ಈ ಪಾರ್ಟಿನ ನಮ್ಮ ಗ್ರೂಪ್ ನೋಡ್ಬಿಟ್ಟು ನಾವು ಚೆನ್ನಾಗಿ ಮಾಡಿದ್ವಿ ಅಂತ ಅವ್ರಿಗೆ ಕಟ್ಟಿಸಿದ ಆದ್ಮೇಲೆ ನಮಗೆ ಜಾಸ್ತಿ ಕೊಟ್ಟಿದೆ. ಇದೇ ಥರ ಮಾಡ್ಕೊಡ್ತಾ ಇದ್ದೀವಿ. ನಮಗೆ ಸ್ವಲ್ಪ ರೇಟು ಜಾಸ್ತಿ ಇರ್ಬೋದು, ಇಲ್ಲ ನಾನು ಒಪ್ಕೊಳ್ತೀನಿ. ಅದೇ ಥರ ನಮ್ಮದು ಸರ್ವಿಸ್ ಕರೆಕ್ಟಾಗಿರುತ್ತೆ. ಒಂದ್ಸಲ ಅಲ್ಲ, ಮೂರು ಸಲ ಟ್ರೈ ಮಾಡಿ. ಬರ್ತಾ ಇದೆ ನೋಡಿ, ಕೆಲವು ಜಾಗ ಈ ತರ ಬೋರು ಚೆನ್ನಾಗಿದ್ರೆ ಆಚೆ ಕಡೆ ಬರ್ತಿರುತ್ತೆ. 50 ಕ್ಲೀನ್ ಆಗ್ಬೋದು, ಹೇಳಕ್ಕಾಗಲ್ಲ. ಗ್ಯಾರಂಟಿ ಮಾತ್ರ ಬೋರಲ್ಲಿ ಕ್ಲೀನ್ ಮಾಡಕ್ಕಾಗಲ್ಲ. ಅದೇ ಇನ್ನೊಂದು ಸಲ ಹೇಳ್ತಾ ಇದ್ದೀವಿ, ಎಲ್ಲರಿಗೂ ಹೇಳಿದ್ದೀವಿ, ಹೆಚ್ಚಿನ ಮಾಡಿದ್ದೀವಿ. ದಯವಿಟ್ಟು ಡಿಸ್ಕ್ರಿಪ್ಷನ್ ನೋಡಿದ್ರೆ ಡಿಸ್ಕ್ರಿಪ್ಷನ್ ರೇಟ್ ಡೀಟೇಲ್ಸ್ ಎಲ್ಲ ಇರುತ್ತೆ. ನೋಡಿ ಅಲ್ತಾ ಬಾಟಿಬಿಟ್ಟು ನಾವು ತೋರಿಸ್ಬಿಡ್ತೀವಿ ಎಷ್ಟು ಫೀಟ್ ಬಂದು ಹೋಗಿದೆ. ಅವ್ರು ಗಾರ್ಡನ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬಟ್ ಈ ಥರ ರಾಡುಗಳಿದ್ರೆ ನೀವೇ ತೆಗಿಬೇಕು. ಹೆಚ್ ಡಿ ಪೈಪ್ ಇದ್ರೆ ನಾವು ಟ್ರೈ ಮಾಡ್ತೀವಿ. 500 ಒಳಗಡೆ ಇದ್ರೆ ನಾವು ರಿಮೂವ್ ಮಾಡಿಕೊಡ್ತೀವಿ. 500 ಫೀಟ್ ಮೇಲೆ ಇದ್ರೆ ಜೀಪ್ ತಗೊಂಡು ಬಂದ್ಬಿಟ್ಟು ಕ್ಲೀನ್ ತೆಗಿಬೇಕು. ಜಿ ಐ ಪೈಪ್ ಇದ್ರೆ ನೀವೇ ರಿಮೂವ್ ಮಾಡಬೇಕು. ಬ್ಯಾಂಗ್ಳೂರು ಒಳಗಡೆ ಸರ್ವಿಸು, ಬೆಂಗಳೂರು ಒಳಗಡೆ ಸರ್ವಿಸು. ಕೀಪ್ ಇನ್ ಮೈಂಡ್, ನಾಟ್ ಔಟ್ ಆಫ್ ಬ್ಯಾಂಗ್ಳೂರ್. ನಮ್ಮ ಕಂಪನಿ ಹೆಸರು MME ಬೋರ್ವೆಲ್. ನಾವು ಇರುವುದು ಕಂಬ್ನಳ್ಳಿ, ಬೆಂಗಳೂರು 33. ಮೋಟರ್ ರಿಮೂವ್ ಮಾಡಿದ್ರೆ ಎಲ್ಲರೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಬೋರ್ವೆಲ್ ಮೇಂಟೆನೆನ್ಸ್ ನಾವೇ, ಪೈಪ್ಗಳು ರಿಮೂವ್ ಮಾಡಿಬಿಟ್ಟು ನಾವೇ ಕ್ಲೀನ್ ಮಾಡಿಕೊಡ್ತೀವಿ. ಬೋರ್ವೆಲ್ ಆಚೆ ರಿಮೂವ್ ಮಾಡಿ ಆ ಪೈಪ್ ತಿರುಗ ಆಚೆಗಳ ತಗೊಂಡು ಹೋಗ್ತಾ ಇದ್ದೀವಿ. ಬಿಟ್ಟು ಕಾಲ್ ಮಾಡೋರು ಬೆಳಗ್ಗೆ 9-10 ಒಳಗಡೆ ಫೋನ್ ಮಾಡೋದು ತುಂಬ ಒಳ್ಳೇದು. ಈ ಥರ ಜೀಪ್ಗಳು ಜಾಸ್ತಿ ನಮ್ಮ ಕಡೆ ಐತೆ. ಏನು ಕೆಲಸ ಬೇಕಾದ್ರೂ ಮಾಡಿಕೊಡ್ಬೋದು. ಆಲ್ ಇಸ್ ವೆಲ್, ಆಲ್ ಇಸ್ ವೆಲ್, ಆಲ್ ಇಸ್ ವೆಲ್.